ಇವತ್ತಿನ ಪ್ರಪಂಚದಲ್ಲಿ ಸಮಾಜ ಹೇಗೆ ವಿನ್ಯಾಸವಾಗಿದೆ ಅಂದರೆ ಜೀವನದ ಹಲವು ಅಂಶಗಳು ಹೇಗೆ ರೂಪುಗೊಂಡಿವೆ ಅಂದರೆ ಆರೋಗ್ಯದ ವಿಷಯದಲ್ಲಿ ಹೆಣ್ಣು ಗಂಡಿಗಿಂತ ಹೆಚ್ಚು ಕಾಳಜಿ ವಹಿಸಬೇಕಿದೆ ಯಾಕಂದರೆ ಪ್ರಕೃತಿ ಹೆಣ್ಣಿನಲ್ಲಿ ವಿಸ್ತಾರವಾದ ಸಂತಾನೋತ್ಪಾದನಾ ವ್ಯವಸ್ಥೆಯನ್ನು ಇಟ್ಟಿದೆ ನಾವೆಲ್ಲ ಹುಟ್ಟಿದ್ದು ಹೆಣ್ಣಿನ ಗರ್ಭದಿಂದ ಅಲ್ಲೊಂದು ವಿಸ್ತಾರವಾದ ವ್ಯವಸ್ಥೆ ಇದೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅವರಿಗೆ ಅಷ್ಟರಲ್ಲಿ ಆ ವ್ಯವಸ್ಥೆಯನ್ನು ಬಳಸೋದಕ್ಕೆ ಆರಂಭಿಸ್ತಿದ್ದರು ಬಳಸೋದಿಕ್ಕೆ ಆರಂಭಿಸ್ತಿದ್ದರು ಅವರ ಸಂತಾನೋತ್ಪಾದನೆ ವ್ಯವಸ್ಥೆಯ ಜೀವಾವಧಿಯುದ್ದಕ್ಕೂ ಅದನ್ನು ಬಳಸ್ತಿದ್ರು ಒಬ್ಬ ಮಹಿಳೆಗೆ ತನ್ನ ಜೀವಮಾನದಲ್ಲಿ ಆರೆಂಟು ಮಕ್ಕಳಿದ್ದರೆ ಅದರ ಕಾಲಾವಧಿ ಹರಡಿರುತಿತ್ತು ಆದ್ದರಿಂದ ಜನನಾಂಗಗಳು ಒಂದು ರೀತಿಯಲ್ಲಿ ಬಳಕೆಯಾಗ್ತಿತ್ತು ಇದರಿಂದ ಅವಳಿಗೆ ಸಮಸ್ಯೆಗಳು ಬರಲಿಲ್ಲ ಈಗಿರೋ ಥರ ಇನ್ನೊಂದು ಕಾರಣ ಏನೆಂದರೆ ಪುರುಷರಿಬ್ಬರು ದೈಹಿಕ ಶ್ರಮದ ಕೆಲಸ ಮಾಡ್ತಿದ್ರು ದೈಹಿಕ ಕೆಲಸ ದೈಹಿಕ ಕೆಲಸದಿಂದ ಅವರಿಗೆ ಹೊಟ್ಟೆ ಸುತ್ತ ಬೊಜ್ಜು ಅನ್ನೋದು ಇರಲೇ ಇಲ್ಲ ಸಣ್ಣ ವಯಸ್ಸಿನಲ್ಲೇ ಹೆಣ್ಣು ಹೊಟ್ಟೆ ಬೊಜ್ಜನ್ನು ಬೆಳೆಸ್ಕೊಂಡ್ರೆ ಸಮಸ್ಯೆಯನ್ನು ಬರಮಾಡ್ಕೋತಿದ್ದಾಳೆ ಅದರ ಬಗ್ಗೆ ಎರಡು ಮಾತೇ ಇಲ್ಲ ಅದು ಯಾವಾಗ ತಲೆದೋರುತ್ತೆ ಅನ್ನೋದು ವಂಶವಾಹಿ ಇನ್ನಿತರ ಅಂಶಗಳ ಮೇಲಿದೆ ಆದರೆ ಹೊಟ್ಟೆಯ ಬೊಜ್ಜು ಬಂತು ಅಂದ್ರೆ ಆಗ ಯುವತಿಯರು ಖಂಡಿತ ಬರ ಬರಮಾಡ್ಕೋತಿದ್ದಾರೆ ಅದು ಬಂದೇ ಬರುತ್ತೆ ಸಾಕಷ್ಟು ಚಟುವಟಿಕೆ ಇಲ್ಲ ದೈಹಿಕ ಚಟುವಟಿಕೆ ಅವರು ಆಫೀಸ್ನಲ್ಲಿ ಕೆಲಸ ಮಾಡ್ತಿರಬಹುದು ಆದರೆ ಅದು ಸಾಕಾಗಲ್ಲ ಅದು ದೈಹಿಕ ಕೆಲಸ ಅಲ್ಲ ಹೊಲದಲ್ಲಿ ಕೆಲಸ ಮಾಡ್ತಿದ್ರೆ ಅದು ಬೇರೆ ವಿಷಯ ನೀವು ಹೇಳ್ತಿರೋ ಸಮಸ್ಯೆಗಳು ಹೆಚ್ಚಾಗಿ ಸಂಭವಿಸ್ತಿರೋದು ನಗರದ ಮಹಿಳೆಯರಿಗೆ ದೈಹಿಕ ಚಟುವಟಿಕೆ ಇಲ್ಲದೇ ಇರೋದ್ರಿಂದ ಎಕ್ಸರ್ಸೈಸ್ ಮಾಡಿದರೂ ದಿನಕ್ಕೆ ಅರ್ಧ ಒಂದು ಗಂಟೆ ಅಷ್ಟೇ ಉಳಿದ ಸಮಯ ಬರೀ ಕೂರೋದು ಕೂರೋದು ಈ ಕಾರಣದಿಂದ ಸಾಕಷ್ಟು ಚಟುವಟಿಕೆ ಇಲ್ಲ ಆ ಭಾಗದಲ್ಲಿ ಅದು ಒಂದು ಕಾರಣ ಆ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಬಳಸದೇ ಇರೋದು ಇನ್ನೊಂದು ಕಾರಣ ನೀವು ಸಂತಾನೋತ್ಪಾದನೆ ಪ್ರಕ್ರಿಯೆಯಲ್ಲಿ ತೊಡಗದೇ ಇದ್ದರೆ ನಿಮಗೆ ಇಪ್ಪತ್ತೊಂದು ಆಗುವ ಮೊದಲು ಮಗು ಹೇರದಿದ್ದರೆ ನೀವು ಹಠಯೋಗ ಅಭ್ಯಾಸ ಮಾಡೋದು ಬಹಳ ಬಹಳ ಮುಖ್ಯ ಜಿಮ್ ಹೋದರೆ ಓಡಿದರೆ ಇದೆಲ್ಲ ಓಡೋದು ಸ್ವಲ್ಪ ಮಟ್ಟಿಗೆ ಒಳ್ಳೆಯದು ಆದರೆ ಬರೀ ಜಿಮ್ಗೆ ಹೋಗಿ ಮಜಲ್ ಬೆಳೆಸ್ಕೊಂಡು ಫಿಟ್ ಆಗಿ ಕಂಡ್ರೆ ಅದು ಒಳ್ಳೆಯದಲ್ಲ ಹಠಯೋಗ ಅಭ್ಯಾಸ ಮಾಡಬೇಕು ಹನ್ನೆರಡನೇ ವಯಸ್ಸಿನಿಂದ ಹೆಣ್ಣು ಮಗು ಹಠಯೋಗ ಪ್ರಾರಂಭಿಸಿದರೆ ಬೇರೆಲ್ಲರೂ ಬಹಳ ದೊಡ್ಡ ಸಮಸ್ಯೆ ಮಾಡಿಕೊಂಡು ತಮ್ಮೊಳಗಿನ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಬಹಳ ಕಷ್ಟಪಟ್ಟುಕೊಂಡು ಸಾಗಿ ಹೋಗೋದನ್ನು ಇವರು ಅನಾಯಾಸವಾಗಿ ಸಾಗಿ ಹೋಗ್ತಾರೆ ಆದ್ದರಿಂದ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಸಂತಾನೋತ್ಪತ್ತಿ ಮಾಡದೆ ಹೆಣ್ಣಿನಲ್ಲಿ ಆ ವ್ಯವಸ್ಥೆ ಆರೋಗ್ಯದಿಂದ ಇರಬೇಕಾದರೆ ಕೆಲ ವಿಷಯಗಳನ್ನು ಮಾಡೋದು ಮುಖ್ಯ ಮತ್ತು ನೀವು ಮಾಡ್ತಿರೋದು ಪ್ರಧಾನವಾಗಿ ನಿಮ್ಮ ಎದೆ ಮತ್ತು ಹೊಟ್ಟೆಯ ಭಾಗವನ್ನು ಒಂದು ರೀತಿಯಲ್ಲಿ ಸಕ್ರಿಯಗೊಳಿಸಬೇಕು ಹಠಯೋಗದ ಅಭ್ಯಾಸಗಳು ಅದನ್ನು ಮಾಡೋ ರೀತಿಯಲ್ಲಿ ಬೇರೆ ಯಾವ ಅಭ್ಯಾಸನೂ ಮಾಡಲ್ಲ ಕಲಿಸಬಹುದಾದ ನಿರ್ದಿಷ್ಟ ಆಸನಗಳು ಮತ್ತಿತರ ಪ್ರಕ್ರಿಯೆಗಳಿವೆ ಇದನ್ನು ಮಾಡಿದರೆ ಅವರು ಈ ವೈದ್ಯಕೀಯ ಸಮಸ್ಯೆಗಳನ್ನು ಎದುರಿಸಲ್ಲ ದುರದೃಷ್ಟವಶಾತ್ ಆ ಸಂಖ್ಯೆ ಬಹಳ ಹೆಚ್ಚಾಗ್ತಿದೆ ಇದರ ಇನ್ನೊಂದು ಅಂಶ ಏನಂದರೆ ಪಟ್ಟಣದ ಈಗಿನ ತರುಣಿಯರು ಒಂದಲ್ಲ ಒಂದು ವಿಷಯದ ಬಗ್ಗೆ ಡಿಸ್ಟರ್ಬ್ ಆಗಿರುತ್ತಾರೆ ಒಂದು ಕಾಲದಲ್ಲಿ ನಿಮ್ಮ ಕುಟುಂಬ ಮಕ್ಕಳು ಗಂಡ ಅಥವಾ ಸ್ನೇಹಿತರಷ್ಟೇ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಿದ್ರು ಈಗ ನಿಮಗೆ ಜಗತ್ತಿಡೀ ಸ್ನೇಹಿತರು ಯಾರೇ ಆದರೂ ಡಿಸ್ಟರ್ಬ್ ಮಾಡ್ಬೋದು ಯಾವಾಗ ಬೇಕಾದರೂ ಒಂದು ಮೆಸೇಜ್ ಸಾಕು ಮೂರು ದಿನ ಚಿಂತೆ ಮಾಡ್ತೀರಾ ಕಾರಣ ಹಲವಾರಿವೆ ಒಂದನ್ನಷ್ಟೇ ದೂರ್ತಿಲ್ಲ ಒತ್ತಡದಲ್ಲಿರೋದು ಸಹಜ ಅಂತ ಆಗಿಬಿಟ್ಟಿದೆ ಇದನ್ನು ಸುಲಭವಾಗಿ ನಿರ್ವಹಿಸಬಹುದು ನಿಮ್ಮ ಶರೀರ ವ್ಯವಸ್ಥೆಯನ್ನು ಸಮತೋಲನಕ್ಕೆ ತರಬಹುದು ನೀವು ಸರಿಯಾದ ಯೋಗಾಭ್ಯಾಸ ಮಾಡಿದರೆ ಮುಂದಿನ ಪೀಳಿಗೆಗೆ ಇದೇ ಪರಿಹಾರ ಇಲ್ಲಾಂದರೆ ಇದು ಹೆಚ್ಚಾಗುತ್ತೆ ಯಾಕಂದರೆ ನನಗನ್ಸತ್ತೆ ಇವತ್ತು ಗ್ರಾಮೀಣ ಮತ್ತಿತ್ಯಾದಿ ಎಲ್ಲ ಮಹಿಳೆಯರನ್ನು ಒಟ್ಟಾಗಿ ಪರಿಗಣಿಸಿದರೂ ತಾಯಿಯಾಗುವ ಸರಾಸರಿ ವಯಸ್ಸು ಸುಮಾರು ಇಪ್ಪತ್ತೆರಡು ಆಗಿದೆ ಅಂತ ಅಂದ್ಕೋತೀನಿ ಮತ್ತು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಅದು ಬಹುಶಃ ಮೂವತ್ತೈದು ಆಗಬಹುದೇನೋ ಮತ್ತು ಅದು ಬಹಳ ಒಳ್ಳೆಯದು ಅದು ಮೂವತ್ತೈದು ಆದರೆ ಮಹಿಳೆಯರಿಗೆ ಬರೋ ಈ ಥರದ ಸಮಸ್ಯೆಗಳು ಹಲವು ಪಟ್ಟು ಹೆಚ್ಚಾಗುತ್ತವೆ ಅವರು ತಮ್ಮ ಕಾಳಜಿ ವಹಿಸಿದ ಹೊರತು ಕಾಳಜಿ ವಹಿಸೋದು ಅಂದರೆ ಮದ್ದು ತಗೊಳ್ಳೋದು ಡಾಕ್ಟರ್ ಬಳಿ ಹೋಗೋದು ಅಲ್ಲ ನೀವು ಯೋಗಾಭ್ಯಾಸ ಆರಂಭಿಸಬೇಕು ಶರೀರದ ರಾಸಾಯನಿಕ ವ್ಯವಸ್ಥೆಯ ಸಮತೋಲನ ಉಂಟಾಗೋದಕ್ಕೆ ಹಾರ್ಮೋನುಗಳ ಸಮತೋಲನ ಉಂಟಾಗೋದಕ್ಕೆ ಎಲ್ಲ ಗ್ರಂಥಿಗಳು ಚೆನ್ನಾಗಿ ಸಮತೋಲನದಲ್ಲಿ ಕೆಲಸ ಮಾಡೋದಕ್ಕೆ ಇದಾದರೆ ಅನಗತ್ಯ ಅನಾರೋಗ್ಯಗಳನ್ನು ಅವರು ಉಂಟು ಮಾಡಿಕೊಳ್ಳಲ್ಲ ಕೆಲವು ಪ್ರತಿಶತ ಜನರಿಗೆ ಏನೋ ದೈಹಿಕ ಅನಾರೋಗ್ಯ ಬಂದೇ ಬರುತ್ತೆ ಅದು ಬಿಡಿ ಆದ್ರೀಗ ಶೇಕಡಾವಾರು ಅದು ಅಸಹಜ ಮಟ್ಟದಲ್ಲಿದೆ ಸಮಾಜ ಅಸಹಜ ಮಟ್ಟದ ಅನಾರೋಗ್ಯದಲ್ಲಿದೆ ಅದನ್ನು ಕಡಿಮೆ ಮಾಡೋದು ಬಹಳ ಮುಖ್ಯ